ಸೀಸನ್ ಹತ್ತರಲ್ಲಿ ಸಖತ್ ಸದ್ದು ಮಾಡಿದ ಸ್ಪರ್ಧೆಗಳಲ್ಲಿ ನಟಿ ತನಿಷಾ ಕುಪ್ಪಂಡ ಅವರು ಕೂಡ ಒಬ್ಬರು ನಟಿ ತನಿಷಾ ಕುಪ್ಪಂಡ ಅವರಿಗೆ ಮೇಕಪ್ ಮೇಲೆ ಭಾರಿ ಒಲವು ಇದೆ ಇತ್ತೀಚೆಗೆ ಒಂದು ಬ್ಯೂಟಿ ಪ್ರಾಡಕ್ಟ್ ಶಾಪ್ ಉದ್ಘಾಟನೆ ವೇಳೆ ಮೇಕಪ್ ಬಗ್ಗೆ ಅವರು ಮಾತನಾಡಿದರು ಈ ಮೊದಲು ತನಿಷಾ ಕುಪ್ಪಂಡ ಅವರು ಮೇಕಪ್ಗಾಗಿಯೇ ಸಾಕಷ್ಟು ಹಣ ಖರ್ಚು ಮಾಡುತ್ತಿದ್ದರು ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೆ ಇದ್ದಿದ್ದರಿಂದ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡುತ್ತಿದ್ದರಂತೆ ಅವರು ಮೇಕಪ್ ವಿಚಾರದಲ್ಲಿ ತನಿಷಾ ಕುಪ್ಪಂಡ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡುತ್ತಿದ್ದರಂತೆ ಆ ರೀತಿ ಪ್ರಯೋಗ ಮಾಡುವುದು ಅವರಿಗೆ ಇಷ್ಟ ಇತ್ತೀಚೆಗೆ ನಾನು ಮೇಕಪ್ ಆಗಿ ಕಡಿಮೆ ಖರ್ಚು ಮಾಡುತ್ತಿದ್ದೇನೆ ಮೇಕಪ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಗೊತ್ತಾಗಿದೆ ಎನ್ನುತ್ತಾರೆ ತನಿಷಾ ಕುಪ್ಪಂಡ ಮೇಕಪ್ಗಿಂತ ಸ್ಕಿನ್ ಕೇರ್ ಮಾಡುವುದು ಬಹಳ ಮುಖ್ಯ ಎಂದು ಹೇಳುತ್ತಾರೆ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಮಹಿಳಾ ಸ್ಪರ್ಧಿಗಳ ಪೈಕಿ ಒಬ್ಬರು ಮೇಕಪ್ ಕಿಟ್ ವಾಪಸ್ ನೀಡಬೇಕು ಎಂದು ಹೇಳುತ್ತಾರೆ ಆಗ ತನಿಷಾ ಅವರ ಮೇಕಪ್ ಕಿಟ್ ವಾಪಸ್ ಮಾಡಬೇಕು ಎಂದು ಬಿಗ್ ಬಾಸ್ ಘೋಷಿಸಿದ್ದರು ತಮ್ಮ ಮೇಕಪ್ ಕಿಟ್ ವಾಪಸ್ ನೀಡಲು ಸಾಧ್ಯವಿಲ್ಲ ಎಂದು ತನಿಷಾ ಕುಪ್ಪಂಡ ಜೋರಾಗಿ ಅಳುತ್ತಿದ್ದರು ದಿನಸಿಯನ್ನ ಬಿಟ್ಟುಕೊಡುತ್ತೇನೆ ಆದರೆ ಮೇಕಪ್ ಬಿಡೋಕೆ ಆಗಲ್ಲ ಎಂದರು ತನಿಷಾ ಬಿಗ್ ಬಾಸ್ ಬಂದ ಮೇಲೆ ಜನರಿಗೆ ತನಿಷಾ ಅವರ ವ್ಯಕ್ತಿತ್ವ ಎಂತಾದು ಎಂಬುದು ಗೊತ್ತಾಗಿದೆ ಮೊದಲಿಗಿಂತ ಈಗ ಅವರನ್ನ ಜನರು ಗುರುತಿಸುತ್ತಿದ್ದಾರೆ ಜನರ ಪ್ರೀತಿ ಕಂಡು ತನಿಷಾ ಖುಷಿಯಾಗಿದ್ದಾರೆ ಬಂದಷ್ಟು ಈವೆಂಟ್ ಇದೆ ಅದು ಮುಗಿದ ಮೇಲೆ ಸಿನಿಮಾದ ಕಡೆ ಗಮನ ನೀಡಿವೆ ಸಿನಿಮಾ ಮಾತುಕತೆ ಶುರುವಾಗಿದೆ ಒಂದು ತಿಂಗಳ ಬಳಿಕ ಮಾಹಿತಿ ಹಂಚಿಕೊಳ್ಳುವೆ ಎನ್ನುತ್ತಾರೆ ತನಿಷಾ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು